ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ ಇವತ್ತು ಹಿಂದಿನ ದಿನಗಳಲ್ಲಿ ಉತ್ತರ ಕೊಡಲಿಕ್ಕೆ ಸಮಯ ಇಲ್ಲದೆ ಬಿಟ್ಟಂತ ಹಲವಾರು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೇವೆ ಮೊದಲನೆಯ ಪ್ರಶ್ನೆ ಜೆ ಆರ್ ಜಗನ್ ಅಕ್ಟೋಬರ್ ಬ್ಯಾಚು ಕ್ಯಾನ್ ವಿ ಬೈ ಶೇರ್ಸ್ ವಿಚ್ ಇಸ್ ಹ್ಯಾವಿಂಗ್ ಮೋರ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಬಿಕಾಸ್ These FII are selling in December end. Example, HDFC Bank having more FII investment. ಜಗನ್ನವರಿಗು ಮತ್ತು ಡಾಕ್ಟರ್ ಭರತ್ಚಂದ್ರ ಕ್ಲಾಸ್ ತಗೊಂಡವರಿಗು ಎಲ್ಲರಿಗೂ ಒಂದು ಕಿವಿ ಮಾತು ನೀವು ದೀರ್ಘ ಅವಧಿಯ ಹೂಡಿಕೆದಾರರಾದರೆ FII ಇರಲಿ DII ಇರಲಿ ನಿಮಗೆ ಅದಕ್ಕೂ ಸಂಬಂಧ ಇಲ್ಲ ನೀವು ನೋಡಬೇಕಾಗಿರೋದು ಫಂಡಮೆಂಟಲ್ ಅನಾಲಿಸಿಸ್ ಮಾತ್ರ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಡಿಸೆಂಬರ್ ಎಂಡ್ನಲ್ಲಿ ಕ್ರಿಸ್ಮಸ್ ಬರುವುದರಿಂದಾಗಿ ಬಹಳಷ್ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಮ್ಮ ಶೇರ್ ಅನ್ನು ಮಾರಿಕೊಂಡು ಕೈಯಲ್ಲಿ ಕ್ಯಾಶ್ ಅನ್ನು ಇಟ್ಕೊಂಡು ಅಮೆರಿಕಕ್ಕೆ ಹೋಗ್ತಾವೆ ಅಂತ ಒಂದು ಪ್ರತೀತಿ ಆದರೆ ಈ ವರ್ಷ ಆ ಥರ ಆಗಲಿಲ್ಲ ಅಂತಂದ್ರೆ ಅದು ಪ್ರತಿ ವರ್ಷದ ಸನ್ನಿವೇಶದ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅಕ್ಟೋಬರ್ನಲ್ಲಿ ಕ್ಲಾಸ್ ತಗೊಂಡಿದ್ರಿ ಇದೀಗ ನವೆಂಬರ್ ಡಿಸೆಂಬರ್ ಜನವರಿ ಇನ್ನೂ ನಿಮ್ಮ ತರಗತಿ ನಡೀತಾ ಇದೆ ಸ್ವಲ್ಪ ದಿನ ಕಾದ್ರೆ ನಿಮಗೆ ಕ್ಲಾರಿಟಿ ಬರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇರೆ ನೀವು ಯಾವ ಲೆಕ್ಕವನ್ನು ಹಾಕಬೇಕಾಗಿಲ್ಲ ಎಲ್ಲವೂ ಕೂಡ ಕ್ಲೀನ್ ಆಗಿ ನಮ್ಮ ಕಾರ್ಯಾಗಾರದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಎರಡನೆಯ ಪ್ರಶ್ನೆ ರಮಾನಂದ್ ನಾಯಕ್ 2021 ಡಿಸೆಂಬರ್ ಮ್ಯಾಚ್ earned 20,000 in December 2021, planning to invest 10 lakhs in short term, planning to reinvest monthly profits in mutual funds, how much monthly income I can expect? Thanks. Correct question kelidri, illi bekadashtu grey area ide. Adare, neevu namma karyagaravannu tegedukondu, iga December nalli tagondidiri, bahusha April hottige ನಿಮಗೊಂದು ಕ್ಲಾರಿಟಿ ಬರುತ್ತೆ ಯಾವ ಶೇರ್ನಲ್ಲಿ ನನ್ನ 10 lakh ಶಾರ್ಟ್ ಟರ್ಮ್ ಹಾಕಬೇಕು ಅಂತ 10 lakhವನ್ನು ಶಾರ್ಟ್ ಟರ್ಮ್ನಲ್ಲಿ 30 days ಮೂವಿಂಗ್ ಆವರೇಜ್ ಆಧಾರಿತವಾಗಿ ಹಾಕಬೇಕು ಅಂತಂದರೆ ನೀವು ಮಿನಿಮಮ್ ಅಂತಂದರೆ ಒಂದು 15 ಕಂಪನಿಗಳಿಗೆ 10 lakhವನ್ನು ಹಂಚಬೇಕಾಗುತ್ತೆ ಆದರೆ ನನ್ನೊಂದು ಘನವಾದ ಸಲಹೆ ಇದೆ ಸದ್ಯಕ್ಕೆ 10 lakh ಹಾಕಲಿಕ್ಕೆ ಹೋಗಬೇಡಿ ನಿಮಗೆ 20 lakh ಪ್ರಾಫಿಟ್ಟು ಮೊದಲನೇ ತಿಂಗಳೇ ಬಂದಿದೆ ಅಂತಂದರೆ ಅದು ಕೇವಲ ಆಕಸ್ಮಿಕ ಇರಬಹುದು ನೀವು ಅದರ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ಅಂತ ಭಾವಿಸ್ಲಿಕ್ಕೆ ಹೋಗಬೇಡಿ ತಿಳಿದುಕೊಳ್ಳುವಂಥದ್ದು ಬೇಕಾದಷ್ಟಿದೆ ಇನ್ನು ಒಂದು ಪ್ರಾಮುಖ್ಯವಾದ ವಿಚಾರ ಮೊದಲು ಕೇವಲ 1-2 lakh ಹಾಕಿ 8 lakhವನ್ನು ಫಿಕ್ಸಡ್ ಡಿಪಾಸಿಟಲ್ಲಿ ಸೇಫ್ ಆಗಿಟ್ಟಿರಿ ಆ 2 lakhಕ್ಕೆ ಒಂದಂದಾಜು ನಿಮಗೆ 25-30% ಪ್ರಾಫಿಟ್ ಬಂದಿದೆ ಅಂತಾದರೆ ಮುಂದೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಈಗ ನೀವು 10 lakhಕ್ಕೆ ಎಷ್ಟು ಬರ್ಬೋದು ಅಂತ ಕೇಳಿದ್ರಿ ಇನ್ನೊಂದು 2 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ 10 lakhಕ್ಕೆ ಅಂದಾಜು 2.5-3 lakh ಪ್ರತಿ ವರ್ಷ ನಿಮಗೆ ಸಿಗ್ಬೋದು ಅದನ್ನು ಪುನಃ ಮ್ಯೂಚುವಲ್ ಫಂಡಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಮ್ಯೂಚುವಲ್ ಫಂಡು ಷೇರು ಮಾರುಕಟ್ಟೆಯ ಕಾರ್ಯಾಗಾರವನ್ನು ತೆಗೆದುಕೊಂಡವರಿಗೆ ಅಲ್ಲ ಯಾಕಂತಂದರೆ ಪ್ರಾಫಿಟ್ ಕಮ್ಮಿ ಇರುತ್ತೆ ನೀವು ಆ 3 lakhವನ್ನು ಬೇಕಾದರೆ ಲಾಂಗ್ ಟರ್ಮಿಗೆ ತಿಂಗಳಿಗೆ 25,000 ಹಾಗೆ ಷೇರುಗಳಲ್ಲಿ ACP ಮಾಡ್ತಾ ಬನ್ನಿ ನಿಮ್ಮ ರಿಟೈರ್ಮೆಂಟಿಗೆ ದೊಡ್ಡ ಮೊತ್ತ ನಿಮ್ಮ ಕೈ ಸೇರಲಿದೆ ಈಗ ಮೂರನೆಯ ಪ್ರಶ್ನೆ ಭರತ್ ಕುಮಾರ್ ಅವರದು 2021 ಮೇ ಬ್ಯಾಚ್ 30,000 ರೂಪಾಯಿ ಹೂಡಿಕೆ ಮಾಡಿದ್ದೇನೆ 15% ಬಂದಿದೆ ಇಸ್ ಇಟ್ ಪಾಸಿಬಲ್ ಟು ಗೆಟ್ 40% CAGR ಫಾರ್ 30 years ಲಾಂಗ್ ಟರ್ಮ್ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರ ತಗೊಂಡವರೆಲ್ಲರೂ ಕೂಡ ಈ ಉತ್ತರವನ್ನು ಕೇಳಲೇಬೇಕು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ವಾರನ್ ಬಫೆಟ್ ಅವರಿಗೆ ಬಂದದ್ದು ಕೇವಲ 28% ಕಳೆದ 40 ವರ್ಷಗಳಲ್ಲಿ ನೀವು ವಾರನ್ ಬಫೆಟ್ ಅವರ ಪ್ರಾಫಿಟನ್ನು ಕೂಡ ಬೀಟ್ ಮಾಡ್ತೇನೆ ಅಂತಂದರೆ ಬಹಳ ಕಷ್ಟ ನಿಮಗೆ 40% CAGR ಯಾವುದೋ ಒಂದು ಶೇರ್ನಲ್ಲಿ ಬರಬಹುದು ನೀವು ಬಾಸ್ಕೆಟ್ ಆಫ್ ಶೇರ್ಸ್ನಲ್ಲಿ ಹಾಕಿದಾಗ ಕೆಲವು ಷೇರುಗಳಲ್ಲಿ ಮೈನಸ್ಸು ಕೆಲವು ಷೇರುಗಳಲ್ಲಿ ಪ್ಲಸ್ಸು
ಬಂದ್ಬಿಟ್ಟು ಆವರೇಜ್ ಆಗಿ 15-25% CAGR ಬರಬಹುದು, 18 ಬರಬಹುದು, 20 ಬರಬಹುದು, 15 ಬಂದರೂ ಕೂಡ ನೀವು ಸಂತೋಷವಾಗಿರಬೇಕು. 40% CAGR ಬಹಳ ಬಹಳ ನಿರೀಕ್ಷೆಗೂ ಮೀರಿ ಬರುವಂತಹ ಲಾಭ. ಈಗ ಶಾಂತ ಶಿವಮೂರ್ತಿಯವರು ಏನ್ ಹೇಳ್ತಾರೆ ಅಂತಂದ್ರೆ, ಒಮ್ಮೆ ನನ್ನಲ್ಲಿ ದೊಡ್ಡ ಅಮೌಂಟ್ 40 ಷೇರು 5-8 ಲಕ್ಷ ಬ್ಲೂ ಚಿಪ್ ಕಂಪನಿಗಳಲ್ಲಿ ನಿಮ್ಮ ಗೈಡೆನ್ಸ್ ಪ್ರಕಾರ ಇನ್ಫೋಸಿಸ್ HDFC ಟೈಟಲ್ ಅಲ್ಲಿ ಹಾಕೊಂಡು ಹೋದ್ರೆ ಅದು ಯಾವಾಗ 1 ಕೋಟಿ ಆಗಬಹುದು. ನೀವು 8 ಲಕ್ಷ ರೂಪಾಯಿಯನ್ನು ಷೇರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಹಾಕಿದ್ರೆ, ಬಹಳ ಒಳ್ಳೆಯ ಸಿಚುವೇಶನ್ ಇದ್ರೆ 3-3.5 ವರ್ಷದಲ್ಲಿ ಡಬಲ್ ಆಗುತ್ತೆ. ಮತ್ತೆ ಸ್ವಲ್ಪ ಮಾರುಕಟ್ಟೆಯಲ್ಲಿ ಮಂದಿ ಇದೆ, ಸುಮಾರಾಗಿ ಡಲ್ ಆಗಿದೆ ಅಂತಂದ್ರೆ 5-6 ವರ್ಷದಲ್ಲಿ ಡಬಲ್ ಆಗುತ್ತೆ. ಆವರೇಜ್ 5 ವರ್ಷ ಅಂತ ತಗೊಂಡ್ರೆ ನಿಮ್ಮ 8 ಲಕ್ಷ ಡಬಲ್ ಆಗ್ಲಿಕ್ಕೆ 5 ವರ್ಷ ಬೇಕು. ಮತ್ತೆ 16 ಲಕ್ಷ ಡಬಲ್ ಆಗ್ಲಿಕ್ಕೆ ಮತ್ತೆ 5 ವರ್ಷ ಬೇಕು. ಅಲ್ಲಿಗೆ ಇವತ್ತಿನಿಂದ 10 ವರ್ಷದ ಮೇಲೆ ನಿಮ್ಮ ಹತ್ರ ಅಂದಾಜು 32 ಲಕ್ಷ ಇರಬಹುದೇ ವಿನಃ 1 ಕೋಟಿ ಆಗುವುದು ಕಷ್ಟ. ಅನ್ಲೆಸ್ ಅಂಡ್ ಅಂಟಿಲ್ ಇದೇ ಸಮಯದಲ್ಲಿ ನೀವು ಮತ್ತೊಂದಷ್ಟು ಹಣವನ್ನು SIP ಮುಖಾಂತರ, ಅದು ದೊಡ್ಡ ಮೊತ್ತವನ್ನು ಹಾಕ್ತಾ ಬಂದ್ರೆ ಬಹುಶಃ 50 ಲಕ್ಷ ತಲುಪಬಹುದು. ಮತ್ತೆ 5 ವರ್ಷಕ್ಕಾದ್ರೆ ಅದು 1 ಕೋಟಿ ಆಗ್ಬೋದು. ಆದ್ದರಿಂದ ರಿಯಲಿಸ್ಟಿಕ್ ಫೈನಾನ್ಷಿಯಲ್ ಗೋಲುಗಳನ್ನು ಇಟ್ಟುಕೊಳ್ಳೋದು ಬಹಳ ಬಹಳ ಪ್ರಾಮುಖ್ಯ. ಮುಂದಿನ ಪ್ರಶ್ನೆ ಹರ್ಷ ನಾಯಕ್ ಅವರದ್ದು, 37 ವರ್ಷ ಅಂತ ಹೇಳ್ತಾರೆ, ಅಕ್ಟೋಬರ್ 2021 ಬ್ಯಾಚ್. ಸರ್, ನನಗೆ 2 ಡೌಟ್ ಇದೆ. ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ ನಲ್ಲಿ ಯಾವ ಟೈಮ್ ಫ್ರೇಮ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು? 1 ದಿನನ, 6 ತಿಂಗಳ, 1 ವರ್ಷನ? ಹರ್ಷ ಅವರೇ, ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ. ನಮ್ಮ ಕಾರ್ಯಾಗಾರದಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. 1 ಸ್ಟೆಪ್ಪಿನ ಮೇಲೆ ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತಾ ಇದ್ರೆ ಕ್ಲೀನ್ ಆಗಿ ಬೈ ಡಿಫಾಲ್ಟ್ ನೀವು 30 ಡೇಸ್ ಮೂವಿಂಗ್ ಆವರೇಜ್ ಕರ್ವ್ಗೆ ಹೋಗ್ತೀರಿ. ಕ್ಲೀನ್ ಆಗಿ ನೋಡಿದ್ರೆ ಅದು 1 ದಿನದ ಚಾರ್ಟು, 1 ವಾರ ಅಲ್ಲ, 1 ತಿಂಗಳಲ್ಲ, 1 ವರ್ಷ. ನೀವು ನಮ್ಮ ಗೈಡ್ಲೈನ್ಸ್ನ ಸುಮ್ಮನೆ ಹಾಗೆ ಫಾಲೋ ಮಾಡ್ಕೊಂಡು ಹೋದ್ರೂ ಕೂಡ ಅಲ್ಲಿಗೆ ತಲುಪ್ತೀರಿ. ಜಯಶ್ರೀ ಕಾಮತ್, June 2021 ಬ್ಯಾಚ್, ಇನ್ವೆಸ್ಟೆಡ್ ಓನ್ಲಿ ಫಾರ್ ಲಾಂಗ್ ಟರ್ಮ್, ಟುಮಾರೋ ಪ್ಲಾನಿಂಗ್ ಟು ಬೈ ರಿಲಯನ್ಸ್ ಫಾರ್ ಶಾರ್ಟ್ ಟರ್ಮ್ ಆಲ್ಸೋ, ವಾಟ್ ಅಬೌಟ್ HDFC ಬ್ಯಾಂಕ್ ಸರ್, ಬೈ, ಹೋಲ್ಡ್, ಡೋಂಟ್ ಬೈ? ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಭರತ್ಚಂದ್ರ. ಗ್ರಾಜುಯೇಟ್ಸ್ ಎಲ್ಲರೂ ಕೂಡ ಕೇಳಬೇಕಾಗುತ್ತೆ. ಮೊದಲನೇದಾಗಿ ಲಾಂಗ್ ಟರ್ಮ್ ಅನ್ನು ನೀವು ಅತೀ ಶೀಘ್ರದಲ್ಲಿ ಪ್ರಾರಂಭ ಮಾಡಲೇಬೇಕು. ಯಾಕಂತಂದ್ರೆ ಲೇಟು ಮಾಡಿದಷ್ಟು ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟ್ಸ್, ಚಕ್ರ ಬಡ್ಡಿಯ ಪ್ರಯೋಜನ ಸಿಕ್ಕುವುದಿಲ್ಲ. ಮತ್ತೆ ಶಾರ್ಟ್ ಟರ್ಮ್ ಅನ್ನು ಕೂಡ ನೀವು ಪ್ರಾರಂಭ ಮಾಡಬೇಕು. ನೀವೇನಾದರೂ ಲಾಂಗ್ ಟರ್ಮ್ ಅನ್ನು ಪ್ರಾರಂಭ ಮಾಡಿ ಶಾರ್ಟ್ ಟರ್ಮ್ ಅನ್ನು ಪ್ರಾರಂಭ ಮಾಡದೇ ಇದ್ರೆ ನಾನು ಅದಕ್ಕೆ ಏನು ಆಕ್ಷೇಪಣೆ ಹಾಕುವುದಿಲ್ಲ. ಆದರೆ ಎರಡನ್ನೂ ಕೂಡ ಮಾಡ್ಕೊಂಡು ಹೋಗ್ತೇನೆ. ನನಗೆ ಲಾಂಗ್ ಟರ್ಮ್ ನಲ್ಲಿ ರಿಟೈರ್ಮೆಂಟ್ಗೆ 1 ಕೋಟಿ ಬೇಕು, ತಿಂಗಳು ತಿಂಗಳು 10-20 ಸಾವಿರ ಬೇಕು ಅಂತಂದ್ರೆ ಎರಡನ್ನೂ ಕೂಡ ಪ್ರಾರಂಭ ಮಾಡಬಹುದು. ಇಲ್ಲಿ ನೀವು ಹೇಳಿದ್ರಿ ರಿಲಯನ್ಸ್ ಅನ್ನು ಶಾರ್ಟ್ ಟರ್ಮ್ಗೆ ಪರ್ಚೇಸ್ ಮಾಡ್ತಾ ಇದ್ದೇನೆ ಮತ್ತು HDFC ಬ್ಯಾಂಕ್ ಅನ್ನ ಹೋಲ್ಡ್ ಡೋಂಟ್ ಬೈ ಬೈ ಅಂತ ಕೇಳಿದ್ದೀನಿ. ಈ ಪ್ರಶ್ನೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರವನ್ನು ತೆಗೆದುಕೊಂಡವರು ಕೇಳಲೇಬಾರ್ದು. ಅದು ನೀವು ಜೂನಲ್ಲಿ ತಗೊಂಡಿದ್ದೀರಿ. ಯಾಕಂತಂದ್ರೆ ನಮ್ಮ ವರ್ಕ್ಶಾಪ್ನಲ್ಲಿ 30 ಡೇಸ್ ಮೂವಿಂಗ್ ಆವರೇಜ್ ಅನ್ನು ನೋಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೇವೆ. ನಿಮಗೆ ಡೌಟ್ ಇದ್ರೆ ಅದರಲ್ಲಿ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ರಿಪೋರ್ಟ್ ಬರುತ್ತೆ. ಅದೇ ತರನೇ HDFC ಬ್ಯಾಂಕ್ ಅನ್ನು ಕೂಡ ಹಾಕಿ ನೋಡಿ. ನೀವು ಕೇಳಿದ ಪ್ರಶ್ನೆ ಯಾವಾಗಲೂ ನಾನು ಉತ್ತರ ಕೊಡ್ತಾ ಇರೋದು ಯಾವಾಗಲೂ. ಮತ್ತೆ ಇವತ್ತು ನಾನು ಇದಕ್ಕೆ ಉತ್ತರವನ್ನು ಕೊಟ್ಟರೆ ನಾಳೆ ನೀವು ಇನ್ನೊಂದು 10 ಷೇರುಗಳ ಹೆಸರನ್ನು ಬರೀತೀರಿ, ಇದು ಬೈಯ, ಹೋಲ್ಡ, ಡೋಂಟ್ ಬೈಯ ಅಂತ. ಆದ್ದರಿಂದ ಕಾರ್ಯಾಗಾರವನ್ನು ತೆಗೆದುಕೊಂಡವರಿಗೆ ಈ ವಿಚಾರವನ್ನು ಆಗಲೇ ತಿಳಿಸಿರುವುದರಿಂದ ನೀವು ಇಂತಹ ವಿಚಾರಗಳಿಗೆ ನಮ್ಮ ಹತ್ರ ಕೇಳಬಾರದು. ನಿಮಗೆ ಉತ್ತರ ಆಗಲೇ ಗೊತ್ತಿದೆ. ಉತ್ತರವನ್ನು ನೋಡಿಕೊಂಡು 30 ಡೇಸ್ ಮೂವಿಂಗ್ ಆವರೇಜಿನ ಆಧಾರವನ್ನು ಇಟ್ಟುಕೊಂಡು
ನೀವು ಬೈ ಸೆಲ್ ಹೋಲ್ಡ್ ಅನ್ನು ಇವತ್ತಿನಿಂದಲೇ ಪ್ರಾರಂಭಿಸಬಹುದು. ಮಲಾರ ಲಿಂಗ ಕಲಿ ಗೌಡ ಅವರು ಪ್ರಶ್ನೆ ಕೇಳಿದ್ದಾರೆ. ಗುಡ್ ಈವ್ನಿಂಗ್ ಸರ್, ನಾನು ನವೆಂಬರ್ 21 ಬ್ಯಾಚು ಇನ್ನೂವರೆಗೆ ಹಣವನ್ನು ಹಾಕಿಲ್ಲ. ಪ್ರಶ್ನೆ, 30 ಡೇಸ್ ಮೂವಿಂಗ್ ಆವರೇಜ್ ಯಾಕೆ? ಮತ್ತೆ LIC ಪಾಲಿಸಿ ಇದೆ, ಆದ್ದರಿಂದ ಟರ್ಮ್ ಇನ್ಶೂರೆನ್ಸ್ ಬೇಕೇ ಬೇಕಾ? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಮೊದಲನೇದ್ದು, ನಿಮ್ಮದು ನವೆಂಬರ್ ಬ್ಯಾಚು ಅಂತಾದರೆ ಕೇವಲ 4-5 ವಾರಗಳಲ್ಲಿ ನಿಮಗೆ ಪಾಠ ಬಂದಿದೆ, ಇನ್ನೂ ಕೂಡ 30 ಡೇಸ್ ಮೂವಿಂಗ್ ಆವರೇಜ್ ಎಲ್ಲ ಬಂದಿಲ್ಲ. ಆದ್ದರಿಂದ ಕಾದು ಇನ್ನಷ್ಟು ದಿನಗಳ ಬಳಿಕ ಆವಾಗ ಅರ್ಥ ಆಗದಿದ್ರೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಒಂದು ಫೋರಮನ್ನು ತಿಂಗಳಿಗೊಮ್ಮೆ ಕ್ರಿಯೇಟ್ ಮಾಡಿದ್ದೀವಲ್ಲ, 1 ಗಂಟೆಗಳ ಕಾಲದ್ದು, ಅಲ್ಲಿ ಆ ಪ್ರಶ್ನೆಯನ್ನು ಕೇಳಿ. ಎರಡನೆಯದ್ದು, ನಿಮ್ಮ ಹತ್ರ ಯಾವ LIC ಪಾಲಿಸಿ ಇದೆ ಅಂತ ಹೇಳಲಿಲ್ಲ, ನಿಮ್ಮ ವಯಸ್ಸು ಏನು ಅಂತಲೂ ಹೇಳಿಲ್ಲ. ಉದಾಹರಣೆಗೆ ನನ್ನ ಪ್ರಕಾರ ನಿಮ್ಮ ಹತ್ರ ಎಂಡೋಮೆಂಟು ಮನಿ ಬ್ಯಾಕ್ ಪಾಲಿಸಿಗಳು ಮಾತ್ರ ಇರ್ತವೆ, ಟರ್ಮ್ ಇನ್ಶೂರೆನ್ಸ್ ಇರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸಜೆಷನ್ನು, ನೀವು ಸಮ್ ಅಶ್ಯೂರ್ಡನ್ನು ತೆಗೆದು ನೋಡಿದ್ರೆ ಬಹುಶಃ 10-20 ಲಕ್ಷ ಇರಬಹುದು. ನಿಮ್ಮ ಇನ್ಕಮ್ ಏನಾದರೂ 1 ಲಕ್ಷದ ಮೇಲೆ ಇದ್ದರೆ ನನ್ನ ಸಜೆಷನ್ನು ನೀವು ನಿಮ್ಮನ್ನು 1 ಕೋಟಿಗೆ ಇನ್ಶೂರ್ ಮಾಡಿಸ್ಕೊಳ್ಬೇಕು. ಮತ್ತು ಎಂಡೋಮೆಂಟ್ ಮತ್ತು ಮನಿ ಬ್ಯಾಕ್ನಲ್ಲಿ ನೀವೇನಾದರೂ 1 ಕೋಟಿ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತಂದರೆ ನಿಮ್ಮ ಪ್ರೀಮಿಯಮ್ಮು ಬಹಳ ದೊಡ್ಡ ಮೊತ್ತ ಆಗಲಿಕ್ಕಿದೆ. ಬಹುಶಃ 1 ತಿಂಗಳಿಗೆ 60-70 ಸಾವಿರ ಆದರೂ ಆಶ್ಚರ್ಯ ಇಲ್ಲ. ಟರ್ಮ್ ಇನ್ಶೂರೆನ್ಸ್ನಲ್ಲಿ ನೀವು 1 ಕೋಟಿ ತಗೊಳ್ತೀನಿ ಅಂತಂದರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಬಹುಶಃ 10 ಸಾವಿರದಿಂದ 25 ಸಾವಿರವನ್ನು ವಾರ್ಷಿಕವಾಗಿ ಕಟ್ಟಬೇಕಾಗುತ್ತೆ. ಆದ್ದರಿಂದ ಈ ಸಂಪೂರ್ಣ ಮಾಹಿತಿಯೊಡನೆ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅನ್ನುವಂಥ ಸೆಷನಲ್ಲಿ ನಮ್ಮ ಕಾರ್ಯಾಗಾರದಲ್ಲಿ ಬಂದರೆ ಆವಾಗ ಕರೆಕ್ಟಾಗಿ ನೋಡಿಕೊಂಡು ಉತ್ತರವನ್ನು ಕೊಡಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುವ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಇವತ್ತು ಸೋಮವಾರ 10 ಜನವರಿ ರಾತ್ರಿ 9:15 9:45 ಯೂಟ್ಯೂಬ್ನಲ್ಲಿ ಲೈವ್ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ನಮ್ಮ ಎಲ್ಲ ಚಾನೆಲ್ನವರಿಗೂ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಯಾರು ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಇದು ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸಿಗೆ ಅಲ್ಲ, ಅವರಿಗೆ ಬೇರೆ ಫೋರಮ್ ಇದೆ. ಯಾಕಂತಂದರೆ ನಿಮಗೆ ನಾನು ಕಮ್ಮಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ, ಬೇರೆಯವರಿಗೆ ಡೀಟೇಲ್ ಆಗಿ ಹೇಳಬೇಕಾಗುತ್ತೆ. ಆದ್ದರಿಂದ ಇವತ್ತು ರಾತ್ರಿ 9:15 ಯಾವ ಚಾನಲಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಹಾಜರಾಗಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ರೆ ನಮಗೆ ಪ್ರೋತ್ಸಾಹ ಮಾಡಿದ ಹಾಗೆ, ಆಮೇಲೆ ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸ್ಕೊಡಿ. ಆಮೇಲೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಿ, ಧನ್ಯವಾದಗಳು, ನಮಸ್ಕಾರ.